ಇವತ್ತು ಭಾಳ ಕಾನ್ಫಿಡೆನ್ಸ್ ಮುಖದಲ್ಲಿ ಕಾಣ್ತಿದೆ. ಆಗ ಏನೋ ಮಾಡ್ತೀನಿ, ಸಾಧಿಸ್ತೀನಿ ಏನೋ ಹಠ ಛಲ ಆತ್ಮವಿಶ್ವಾಸ ನಿಮ್ಮಲ್ಲಿ ಕಾಣ್ತಾ ಇದೆ. ಬಟ್ ಆಗಲೇ ಹೇಳಿದೆ, ಬೈ ಎಲೆಕ್ಷನ್ ಚುನಾವಣೆ ಫೇಸ್ ಮಾಡೋ ಸಂದರ್ಭದಲ್ಲಿ ಆಗಲೇ ನೊಂದು ಬೆಂದಂಥ ಕುಸುಮ ಅವ್ರಿಗೆ ಮತ್ತಷ್ಟು ಕೊಳ್ಳಿಡುವಂಥ ಕೆಲಸಗಳೆಲ್ಲ ಅದು ಚುನಾವಣಾ ಸಂದರ್ಭದಲ್ಲಿ. ಅವಳು ನಿರೀಕ್ಷೆ ಮಾಡಿದ್ರ ಚುನಾವಣಾ ರಾಜಕಾರಣಕ್ಕೆ ಬಂದಾಗ ಇವೆಲ್ಲ ನಾನು ಫೇಸ್ ಮಾಡಬೇಕು ಅಂತ? ಹೌದು, ಯಾವಾಗ ನನಗೆ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಮತ್ತೆ ಹಳೆದನ್ನೆಲ್ಲ ತೆಗೀತಾರೆ, ಅಲ್ಲಿ ಏನು ಮುಖ್ಯವಾಗಿ ಏನಿದೆ ಎಲ್ಲ ನನ್ನ ಪರ್ಸ್ನಲ್ ಲೈಫ್ನ ಒಂದು ಸಾರ್ವಜನಿಕವಾಗಿ ಡಿಸ್ಕಷನ್ಗೆ ತೊಗೊಂಡು ಬರ್ತಾರೆ ಅಂತ ಅನಿಸಿತ್ತು. ಬಟ್ ಆ ಮಟ್ಟದಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ಎಲ್ಲ ಬಂತು, ತುಂಬ ನೆಗೆಟಿವ್ಸ್ ಮಾತಾಡಿದ್ರು, ತುಂಬ ಕೀಳಾಗಿ ಮಾತಾಡಿದ್ರು, ತುಂಬ ಅವಹೇಳನ ಮಾಡಿದ್ರು. ತೀರಾ ನನ್ನನ್ನು ತುಳಿಬೇಕು ಅಥವಾ ಕುಗ್ಗಿಸ್ಬೇಕು ಅನ್ನೋ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು. ಅದೆಲ್ಲವನ್ನು ಮೀರಿ ನನ್ನ ಒಂದು ಗುರಿ ಏನಿತ್ತು, ಜನಗಳಿಗೆ ಸಹಾಯ ಮಾಡಬೇಕು, ಜನಸೇವೆ ಅಂತ. ನಾನೇನು ರಾಜಕಾರಣದ ಡೆಫಿನೇಷನ್ ನನ್ನ ಪ್ರಕಾರ ಜನಸೇವೆ, ಅದನ್ನು ಮಾಡಬೇಕು ಅನ್ನೋ ಒಂದು ದೃಢವಾದ ಇಚ್ಛಾಶಕ್ತಿ ನನ್ನಲ್ಲಿದ್ದರಿಂದ ಇವೆಲ್ಲವನ್ನು ಫೇಸ್ ಮಾಡಲಿಕ್ಕಾಯಿತು. ಮತ್ತು ಅದೇ ಹಾದಿಯಲ್ಲಿ ನನ್ನ ಗುರಿಯನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ನಾನು ಮುಂದೆ ಸಾಗ್ತಾ ಇದ್ದೀನಿ. ನಾನು ಯಾವಾಗಲೂ ಕಾಡ್ತೇನೆ ರಾಜಕಾರಣದಲ್ಲಿ ಒಂದು ನೀವು ಒಂದು ವಿಷಯ ಬರುತ್ತೆ, ನಾನು ನನ್ನ ಸಾಮರ್ಥ್ಯದ ಮೇಲೆ ರಾಜಕಾರಣ ಮಾಡಬೇಕು, ಬೇರೆಯವ್ರನ್ನ ತೇಜೋದೇ ಮಾಡಿ ಬೇರೆಯವ್ರನ್ನ ತೆಗಳಿ ಬೇರೆಯವ್ರನ್ನ ತುಚ್ಚುವಾಕೊಂಡು ರಾಜಕಾರಣ ಮಾಡೋದು ರಾಜಕಾರಣ ಅಲ್ಲ ಅಂತ ಹೇಳ್ತಾರೆ. ಬಟ್ ನಾನಾಗಲೇ ಹೇಳಿದೆ, ನಿಮ್ಮ ತಂದೆಯವರು ರಾಜಕಾರಣದ ಹಾದಿಯಲ್ಲಿದ್ದವರು ಎಲ್ಲ ನಿಮ್ಮ ವಸ್ತೇನಲ್ಲ ನಿಮ್ಮ ಫ್ಯಾಮಿಲಿನಲ್ಲಿ. ನಾನಾಗಲೇ ಹೇಳಿದೆ, ವೈಯಕ್ತಿಕ ವಿಚಾರಗಳು ಚರ್ಚೆಗೆ ಬಂದಾಗ ನೀವು ಅದನ್ನೇ ಫೇಸ್ ಮಾಡ್ತಿರೋ ಕೇಳಿಸ್ಕೋತಿರೋ ಇಲ್ಲ ಚುನಾವಣೆನೋ ಮಾಡ್ತಿರೋ ಸಂದಿಗ್ಧತೆ ಎದುರಾಗುತ್ತೆ. ಆ ಸನ್ನಿವೇಶ ಹೇಗಿತ್ತು ಅಂತ? ಬಹಳ ಕಷ್ಟ ಇತ್ತು ಆ ಸಂದರ್ಭದಲ್ಲಿ. ಬೇರೆ ಯಾವುದೇ ಒಂದು ಪ್ರಶ್ನೆಗಳು ಬರ್ತಾ ಇರಲಿಲ್ಲ, ಬರೀ ವೈಯಕ್ತಿಕ ವಿಚಾರವನ್ನೇ ಇಟ್ಕೊಂಡು ನನ್ನನ್ನು ಪ್ರಶ್ನಿಸ್ತಾ ಇದ್ರು, ಮತ್ತೆ ಅದನ್ನ ಇಟ್ಕೊಂಡೇ ವಿಶ್ಲೇಷಣೆ ಕೂಡ ಮಾಡ್ತಾ ಇದ್ರು. ರಾಜಕಾರಣದಲ್ಲಿ ಎಲ್ರಿಗೂ ಪರ್ಸ್ನಲಿ ತುಂಬ ಕಷ್ಟಗಳು, ತುಂಬ ವಿಚಾರಗಳು ನಡೆದಿರುತ್ತೆ. ಆದರೆ ನನ್ನ ಜೀವನದಲ್ಲಿ ಆಗಿರೋಂಥದ್ದನ್ನ ಬಹಳಷ್ಟು ಜನ ರಾಜಕಾರಣಕ್ಕೆ ಉಪಯೋಗಿಸ್ಕೊಂಡ್ರು. ಬಹಳ ನೋವಾಗುತ್ತೆ ಇವಾಗ ನೆನೆಸ್ಕೊಂಡ್ರು, ನನ್ನ ಜೀವನದಲ್ಲಿ ಆದಂಥ ಘಟನೆಗಳನ್ನು ರಾಜಕಾರಣದ ಉಪಯೋಗಕ್ಕೆ ಮಾಡ್ಕೊಂಡಂಥ ಬಹಳಷ್ಟು ಜನ ಇದ್ದಾರೆ ಆ ಸಂದರ್ಭದಲ್ಲಿ. ಈ ಸಂದಿಗ್ಧ ಪರಿಸ್ಥಿತಿ ಖಂಡಿತವಾಗ್ಲೂ ಇತ್ತು. ನಾನು ನನ್ನ ಕ್ಷೇತ್ರದ ಜನತೆಗೆ ನನ್ನಿಂದ ಏನು ಸಹಾಯ ಆಗಬಹುದು ಅಥವಾ ನನ್ನಿಂದ ಏನು ಮಾಡಲಿಕ್ಕೆ ಆಗತ್ತೆ ಅನ್ನೋದ್ರ ವಿಚಾರವನ್ನು ಬಿಟ್ಟು ಬರೀ ನನ್ನ ವೈಯಕ್ತಿಕ ವಿಚಾರದ ಹಿಂದೆ ಅಥವಾ ನನ್ನನ್ನು ಎಲ್ಲೋ ಕುಕ್ಸುವಂಥ ಒಂದು ಪ್ರಯತ್ನಗಳೇ ನಡೀತಾ ಇದ್ದಾಗ ಒಂದೇ ಮನಸ್ಸಲ್ಲಿದ್ದಿದ್ದು, ನಾನು ರಾಜಕಾರಣದಲ್ಲಿ ಕಾಲಿಟ್ಟಿದ್ದೀನಿ ಇವತ್ತು, ಎಲ್ಲೋ ಒಂದು ಕಡೆ ನನ್ನಿಂದ ಒಂದು 4 ಜನಕ್ಕೆ ಸಹಾಯ ಆಯಿತು ಅಂತಂದರೆ ಅದರಿಂದ ಸಿಗುವಂಥ ಸಂತೋಷ ಮತ್ತೊಂದಿಲ್ಲ. ಬರೀ ನೋವಿನ ಬಗ್ಗೆ ಅಥವಾ ಬರೀ ಆಗಿರೋವಂಥ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಅದ್ರ ಬಗ್ಗೆನೇ ಕಾಲಹರಣ ಮಾಡೋದಕ್ಕಿಂತ ನನ್ನಿಂದ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಾವು ಏನು ಮಾಡಬಹುದು ಜನಗಳಿಗೆ ಅನ್ನೋದ್ರ ಬಗ್ಗೆ ಗಮನ ಹೆಚ್ಚು ಹರಿಸಿದ್ರೆ ಅಲ್ಲಿ ನಾವೆಲ್ಲೋ ಜೀವನದಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಿಂದ ನಾನು ಅವತ್ತು ತೀರ್ಮಾನಗಳನ್ನ ತೆಗೆದುಕೊಂಡ್ವಿ.